ಸುಮಧುರ ಕಿಚನ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಗೋರಿಕಾಯಿ ಪಲ್ಯದ ಪುಡಿ ಮಾಡ್ತಾ ಇದ್ದೀನಿ. ಅಂದ್ರೆ ಗೋರಿಕಾಯಿ ಪಲ್ಯಕ್ಕೆ ಹಾಕುವ ಮಸಾಲ ಪೌಡರು. ಈಗ ಈ ಪೌಡರ್ ಮಾಡೋದಕ್ಕೆ ಬೇಕಾಗುವಂತ ಸಾಮಗ್ರಿಗಳು ನೋಡೋಣ ಬನ್ನಿ. ಮೊದಲಿಗೆ ಕಡಲೆಬೇಳೆ 3 ಸ್ಪೂನ್ ತಗೊಂಡಿದ್ದೀನಿ, ಉದ್ದಿನ ಬೇಳೆ 3 ಸ್ಪೂನು, ಕಡಲೆ ಬೀಜ 2 ಸ್ಪೂನ್ ತಗೊಂಡಿದ್ದೀನಿ, ಮತ್ತೆ ಧನಿಯಾ 1 ಸ್ಪೂನು, ಒಣಕೊಬ್ಬರಿ 1 ಚಿಪ್ಪಿನಷ್ಟು ತಗೊಂಡಿದ್ದೀನಿ, ಪೀಸ್ ಮಾಡಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ 1 6-7 ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಮತ್ತೆ ಬ್ಯಾಡ್ಗೆ ಮೆಣಸಿನ್ಕಾಯಿ 15-16 ಬ್ಯಾಡ್ಗೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಖಾರಕ್ಕೆ 4 ತಗೊಂಡಿದ್ದೀನಿ. ನಿಮ್ಗೆ ಇನ್ನೂ ಖಾರ ಬೇಕು ಅಂತಂದ್ರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬಹುದು. ಮತ್ತೆ ಚಕ್ಕೆ 1 ಇಂಚಷ್ಟು ಚಕ್ಕೆ ಪೀಸ್ ಮಾಡಿಟ್ಕೊಂಡಿದ್ದೀನಿ, ಮತ್ತೆ ಅರಿಶಿನ ಕೊಂಬು ಅರ್ಧ ಕೊಂಬಷ್ಟು ಅರಿಶಿನ ಕೊಂಬನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ತರತರಿಯಾಗಿ. ಮತ್ತೆ ಎಣ್ಣೆ ಬ್ಯಾಡಗೆ ಮೆಣಸಿನ್ಕಾಯಿ ಹುರಿಯೋದಕ್ಕೆ ಮಾತ್ರ ಅಷ್ಟೇ ಇರ್ಬೇಕಾಗುತ್ತೆ. ಈಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಈಗ ಈ ಎಲ್ಲಾ ಪದಾರ್ಥಗಳನ್ನ ಹುರ್ಕೊಳ್ಳೋಣ ಒಂದೊಂದಾಗಿ. ಈಗ ಮೊದಲಿಗೆ ಕಡಲೆ ಬೀಜ 1 ಪ್ಯಾನ್ ಇಟ್ಬಿಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಕಡಲೆ ಬೀಜ ಹುರ್ಕೋಬೇಕು. ಕಡಲೆ ಬೀಜ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ತುಂಬಾನೇ ಬ್ರೌನ್ ಬರಬಾರ್ದು. ಈ ಪೌಡರ್ ಅನ್ನ ಹದವಾ ಈ ಮಸಾಲ ಪದಾರ್ಥಗಳನ್ನ ಹದವಾಗಿ ಹುರ್ಕೊಂಡೇನೆ ರುಚಿ ಸರಿಯಾಗಿ ಬರುತ್ತೆ. ಸ್ವಲ್ಪ ಏನಾದ್ರೂ ತುಂಬಾ ರೋಸ್ಟ್ ಆಗ್ಬಿಟ್ರೆ ರುಚಿನೇ ಕೆಟ್ಟೋಗ್ಬಿಡುತ್ತೆ. ನೋಡಿ ಈಗ ಫ್ರೈ ಆಗ್ತಾ ಇದೆ, 1 ನಿಮಿಷ ಫ್ರೈ ಆಗ್ಲಿ ಸಾಕು. ಈ ಪದಾರ್ಥಗಳನ್ನ ನಾನು ಡ್ರೈ ರೋಸ್ಟ್ ಆಗಿ ಮಾಡ್ಕೋತಾ ಇದ್ದೀನಿ, ಎಣ್ಣೆ ಹಾಕ್ತಾ ಇಲ್ಲ. ಕೇವಲ ಬ್ಯಾಡಗೆ ಮೆಣಸಿನ್ಕಾಯಿಗೆ ಮಾತ್ರ ಅದು ಗರಿ ಬರೋದಕ್ಕೋಸ್ಕರ ಎಣ್ಣೆ ಬಳಸ್ತಾ ಇದ್ದೀನಿ. ಈ ಪೌಡರ್ ಅನ್ನ ನೀವು 1 ತಿಂಗಳು ಬೇಕಾದ್ರೂ ಇಟ್ಕೋಬಹುದು, ಫ್ರಿಡ್ಜ್ ಅಲ್ಲಿ ಇಡ್ದಿರೋ ಹೊರಗಡೆನೆ ಇಡ್ಬೋದು. 8-8 ಬಾಕ್ಸ್ ಎಲ್ಲ ಹಾಕಿ ಇಟ್ಬಿಟ್ರೆ 1 ತಿಂಗಳು ಕೆಡೋದೇ ಇಲ್ಲ, ಹಾಗೆ ಇರುತ್ತೆ. ಈಗ ಇದು ರೋಸ್ಟ್ ಆಗಿದೆ. ಈಗ ಕಡಲೆ ಬೇಳೆ ಹಾಕೋತಾ ಇದ್ದೀನಿ. ಈ ಮಸಾಲೆ ಪದಾರ್ಥಗಳನ್ನೆಲ್ಲ ಮೀಡಿಯಂ ಫ್ಲೇಮ್ ಅಲ್ಲೇನೆ ಹುರ್ಕೋಬೇಕು. ಮೀಡಿಯಂ ಫ್ಲೇಮ್ ಇಡ್ತಾ ಇದ್ದೀನಿ. ಮತ್ತೆ ಕೈ ಬಿಡಬಾರ್ದು, ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದ್ರೆ ಒಂದ್ ಸೈಡ್ ಜಾಸ್ತಿ ರೋಸ್ಟ್ ಆಗ್ಬಿಡುತ್ತೆ, ಒಂದ್ ಕಡೆ ಕಡಿಮೆ ಆಗಿರುತ್ತೆ, ಹದವಾಗ್ ಬೆಂದಿರಲ್ಲ. ನೋಡಿ ಈ ಕಡಲೆ ಬೇಳೆ ಈಗ ಅರ್ಧ ಫ್ರೈ ಆಗಿದೆ. ಈ ಅರ್ಧ ಫ್ರೈ ಆಗಿದ ತಕ್ಷಣ ಉದ್ದಿನ ಬೇಳೆನ ಹಾಕೊಳ್ತಾ ಇದ್ದೀನಿ. ಮೊದ್ಲೇನೆ ಉದ್ದಿನ ಬೇಳೆ ಕಡಲೆ ಬೇಳೆ ಎರಡು ಒಟ್ಟಿಗೆ ಹಾಕ್ಬಿಟ್ರೆ ಉದ್ದಿನ ಬೇಳೆ ತುಂಬಾನೇ ರೋಸ್ಟ್ ಆಗ್ಬಿಡುತ್ತೆ, ಕಡಲೆ ಬೇಳೆ ರೋಸ್ಟ್ ಆಗೋದೇ ಇಲ್ಲ. ಅದಕ್ಕೆ ಅದು ಕಡಲೆ ಬೇಳೆ ಸ್ವಲ್ಪ ಫ್ರೈ ಆದ್ಮೇಲೆ ಉದ್ದಿನ ಬೇಳೆ ಹಾಕೊಂಡ್ರೆ ಎರಡು ಹದವಾಗಿ ಫ್ರೈ ಆಗುತ್ತೆ. ಇಲ್ಲ ನೀವು ಸಪ್ರೇಟ್ ಸಪ್ರೇಟ್ ಆಗಾದ್ರೂ ಹುರ್ಕೋಬಹುದು. ನೋಡಿ ಈಗ ಇದು ಗೋಲ್ಡನ್ ಬ್ರೌನ್ ಬಂದಿದೆ, ಇಷ್ಟ ಆದ್ರೆ ಸಾಕು. ಈಗ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೊಳ್ಳೋಣ, ಮತ್ತೆ ಚಕ್ಕೆ. ಮೀಡಿಯಂ ಫ್ಲೇಮ್ ಅಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ 1/4 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ರೆ ಸಾಕು. ಸ್ವಲ್ಪ ಚೆನ್ನಾಗಿ ಗರಿಗರಿ ಬರುತ್ತೆ, ಪೌಡರ್ ಕೆಂಪಗೂ ಬರುತ್ತೆ. ಈಗ ನೋಡಿ ಧನಿಯಾ ಹಾಕೊಳ್ಳೋಣ ಇದ್ರ ಜೊತೆ, ಮತ್ತೆ ಅರಿಶಿನ ಕೊಂಬು. ಇವೆಲ್ಲವನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈಗ ಇದು ಫ್ರೈ ಆಗಿದೆ, ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಕೂಲ್ ಆಗಬೇಕು, ಕೂಲ್ ಆಗಿದ ತಕ್ಷಣ ಇದ್ರ ಜೊತೆ ಒಣಕೊಬ್ಬರಿ ಮತ್ತೆ ಇದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಒಣಕೊಬ್ಬರಿ ಮತ್ತೆ ಹುರಿದಿರುವಂತ ಕಡಲೆ ಬೇಳೆ, ಉದ್ದಿನ ಬೇಳೆ, ಕಡಲೆ ಬೀಜ ಹುರಿದಿರುವಂಥದ್ದು, ಮತ್ತೆ ಬೆಳ್ಳುಳ್ಳಿ, ಮತ್ತೆ ಹುರಿದಿರೋಂತ ಬ್ಯಾಡಗೆ ಮೆಣಸಿನ್ಕಾಯಿ, ಚಕ್ಕೆ, ಅರಿಶಿನ ಮತ್ತೆ ಧನಿಯಾ ಎಲ್ಲ ಹಾಕೊಳ್ಳೋಣ.
ಇದು ಇದು ಈ ಪೌಡರ್ಗೆ ಚಕ್ಕೆ ಮತ್ತೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ದೀನಿ, ಯಾಕಂದ್ರೆ ಇದರದೇ ಫ್ಲೇವರ್ ಜಾಸ್ತಿ ಕೊಡೋದು ಈ ಪೌಡರ್ಗೆ. ಪಲ್ಯಕ್ಕೆ ನಾವು ಈ ಗೋರಿಕಾಯಿ ಪಲ್ಯ ಮಾಡಿದಾಗ ಬಳಸಿದಾಗ ಅಂದ್ರೆ ಅದರದೇ ಫ್ಲೇವರ್ ಬರಲ್ಲ, ಅದು ಇಟ್ಕೊಂಡಾಗ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಈ ಪಲ್ಯ. ಈಗ ಇದನ್ನ ಪೌಡರ್ ಮಾಡ್ಕೊಳ್ಳೋಣ ನೋಡಿ. ಈಗ ಪೌಡ್ರ್ ಆಗಿದೆ ಇದು, ಈ ಹದಕ್ಕೆ ಪೌಡ್ರ್ ಆಗ್ಬೇಕು ನೋಡಿ. ಇದು ಸ್ವಲ್ಪ ಹೀಗೆ ತರಿತರಿಯಾಗಿರ್ಬೇಕು, ತುಂಬಾ ನೈಸ್ ಆಗಿ ಪೌಡ್ರ್ ಮಾಡಬಾರ್ದು. ಈಗ ಬೌಲ್ಗೆ ಹಾಕೊಳ್ಳೋಣ. ಇದೇ ಈ ಪೌಡ್ರನ್ನ ಬಳಸ್ಕೊಂಡು ಗೋರಿಕಾಯಿ ಪಲ್ಯವನ್ನು ಮಾಡಬಹುದು, ಮತ್ತೆ ಮೆಂತ್ಯ ಸೊಪ್ಪು ಪಲ್ಯನೂ ಮಾಡಬಹುದು. ಮೆಂತ್ಯ ಸೊಪ್ಪು ಪಲ್ಯನೂ ತುಂಬಾನೇ ರುಚಿಯಾಗಿರುತ್ತೆ. ಮುಂದಿನ ವಿಡಿಯೋಗಳಲ್ಲಿ ನಾನು ಗೋರಿಕಾಯಿ ಪಲ್ಯ ಮತ್ತು ಮೆಂತ್ಯ ಸೊಪ್ಪಿನ ಪಲ್ಯ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ತುಂಬಾನೇ ರುಚಿಯಾಗಿರುತ್ತೆ ನೋಡಿ. ಬೌಲ್ಗೆ ಹಾಕೊಂಡಿದ್ದೀನಿ ನಾನು ಈ ಪೌಡ್ರನ್ನ. ಈ ಪೌಡ್ರನ್ನ 1 ಮಂತ್ ನೀವು ಹಾಗೆ ಇಟ್ಕೋಬಹುದು, 8 ಬಾಕ್ಸ್ ಅಲ್ಲಿ ಹಾಕಿದ್ರೆ. ಮತ್ತೆ ನಾನು ಒಣಕೊಬ್ಬರಿ ಹಾಕಿರೋದ್ರಿಂದ ನೋಡಿ ಎಷ್ಟು ಕೆಂಪಾಗಿ ಬಂದಿದೆ. ಈ ಒಣಕೊಬ್ಬರಿ ಹಾಕಿದ್ರು 1 ಮಂತ್ ನಾವ್ ಇಡ್ಬೋದು, ತುಂಬಾನೇ ರುಚಿಯಾಗಿರುತ್ತೆ, ಕಲರು ಚೆನ್ನಾಗಿ ಬರುತ್ತೆ. ಈಗ ಈ ಪೌಡರ್ ರೆಡಿ ಆಗಿದೆ, ನೀವು ಒಮ್ಮೆ ಮಾಡಿ ನೋಡಿ ಮನೆಯಲ್ಲಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ತುಂಬಾ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.